ಮಾಡಿ ಸ್ಟೂಡೆಂಟ್ಸ್, 2021 ಇಸ್ವಿದಲ್ಲಿ ನಮ್ಮ SSLC ಎಕ್ಸಾಮ್ ನಡೀತಾ ಏನು ಇಲ್ವಾ, ಮತ್ತು ಎಕ್ಸಾಮ್ ನಡೆದರೆ ಯಾವ ರೀತಿ ನಡೆಯುತ್ತೆ, ಹಾಗಾದರೆ ಎಷ್ಟು ಕ್ವಶನ್ ಪೇಪರ್ಸ್ ಇರ್ತವೆ, ಮತ್ತು ರಿಸಲ್ಟ್ ಯಾವಾಗ. ಸೊ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು SSLC 20. ಹಾಗಾದರೆ ಫಸ್ಟ್ಗೆ ಹೇಳ್ಬಿಡ್ತೀನಿ, ಫಸ್ಟ್ ಎಲ್ಲರೂ ಮೈಂಡಲ್ಲಿರುವಂಥ ಡೌಟ್ ಅದೇನಂತಂದರೆ, ಸರ್ SSLC ಎಕ್ಸಾಮ್ ಕ್ಯಾನ್ಸಲ್ ಆಗ್ತಾ ಅಥವಾ ನಡೀತಾ ಅಂತ ಎಲ್ಲರೂ ಕೇಳ್ತಿರ್ತೀರಿ ನೋಡ್ರಿ. ಸೊ SSLC ಎಕ್ಸಾಮ್ ಕ್ಯಾನ್ಸಲ್ ಆಗಲಿಲ್ಲ, ಏನು ಸರ್ ಏನು ಹೇಳ್ತಿದ್ರು? ಹೌದು, ಎಕ್ಸಾಮ್ ಅಂತೂ ಕಂಪಲ್ಸರಿ ನಡೆಸ್ತಾರೆ. ಸೊ ರೀಸೆಂಟಾಗಿ ಇನ್ಫಾರ್ಮೇಷನ್ ಅದರ ಆಧಾರದ ಮೇಲೆ, ಸೊ ಎಕ್ಸಾಮ್ ಅಂತೂ ಕಂಪಲ್ಸರಿ ನಡೆಸ್ತಾರೆ. ಸೊ ಅದರ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಅದು ಬೇರೆ ರೀತಿ ಒಂದು ಮೆಥಡಲ್ಲಿ ಅದನ್ನು ನಡೆಸ್ತಾರೆ. ಸೊ ಒಳ್ಳೆಯದು, ಕ್ಲಿಯರ್ ಆಯಿತು ನಿಮ್ಮಲ್ಲಿ. ಸೊ ಎಕ್ಸಾಮ್ ನಡೆಸ್ತಾರೆ ಸರ್, ಹಾಗಾದರೆ ಎಕ್ಸಾಮ್ ನಡೆಸೋದಾದರೆ ಅದನ್ನು ಹೇಗೆ ನಡೆಸ್ತಾರೆ? ಸೊ ಕ್ವಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ? ಸೊ ನೋಡಿ, ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ಶಿಕ್ಷಣ ಸಚಿವರು ಮೊನ್ನೆ ಏನು ಮಾಡ್ತಿದ್ದಾರೆ ಅಂತಂದರೆ, ಎರಡು ಕ್ವಶನ್ ಪೇಪರ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ಒಂದು ಲ್ಯಾಂಗ್ವೇಜ್ದು, ಇನ್ನೊಂದು ಕೋರ್ ಸಬ್ಜೆಕ್ಟ್ಸ್ದು. ಸೊ ಒಂದು ಲ್ಯಾಂಗ್ವೇಜ್ದು ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಈ ಮೂರು ಭಾಷೆಗಳನ್ನು ಸೇರಿ ಒಂದು ಕ್ವಶನ್ ಪೇಪರ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇನ್ನು ಕೋರ್ ಸಬ್ಜೆಕ್ಟ್ಸ್ ಉಳಿದು ನೋಡಿರಿ, ಯಾವ್ಯಾವು? ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್. ಇವು ಮೂರನ್ನು ಕೂಡಿ ಸೊ ಒಂದು ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಎಷ್ಟು ಕ್ವಶನ್ ಪೇಪರ್ಸ್ ಇರ್ತವೆ? ಎರಡು ಕ್ವಶನ್ ಪೇಪರ್ಸ್ ಇರ್ತವೆ, ಒಂದು ಲ್ಯಾಂಗ್ವೇಜ್ದು. ಸರ್, ನಾವು ಉರ್ದು ತೆಗೆದುಕೊಂಡಿದ್ದೇವೆ ಹೇಗೆ? ಸರ್, ನೀವು ಯಾವ ಭಾಷೆಯನ್ನು ತೆಗೆದುಕೊಂಡಿದ್ದೀರಿ ಅದು ಓಕೆ. ಸೊ ನಾವು ಕಾಮನ್ ಹೇಳ್ತಿದ್ದೀನಿ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಹೇಳ್ತಿದ್ದೀನಿ. ಈಗ ಉರ್ದು ಮೇಡಮ್ ಇರ್ತೀರಿ, ಓಕೆ, ಸಂಸ್ಕೃತ ಒಂದಿರ್ತೀರಿ. ಸೊ ಬೇರೆ ಬೇರೆ ಭಾಷೆ ತೆಗೆದುಕೊಂಡವ್ರಿಗೆ ಸೊ ಆ ಭಾಷೆಗಳು ಅಲ್ಲಿ ಆ್ಯಡ್ ಆಗ್ತವೆ. ಸೊ ಗೊತ್ತಾಯ್ತಾ? ಹಾಗಾಗಿ ನಾನು ಹೇಳ್ತಿದ್ದೀನಿ, ಕಾಮನ್ ಯಾವ ಲ್ಯಾಂಗ್ವೇಜ್ ತೊಗೊಂಡಿದ್ದೀರಿ ನೋಡಿರಿ, ಆ ಮೂರು ಲ್ಯಾಂಗ್ವೇಜನ್ನ ಸೇರಿಸ್ಬಿಟ್ಟು ಒಂದು ಕ್ವಶನ್ ಪೇಪರ್ ಮಾಡ್ತಾರೆ, ಅದೊಂದು Paper 1 ಅಂತ ಅಂದ್ಕೊಡ್ರಿ. ಆ್ಯಂಡ್ ಕೋರ್ ಸಬ್ಜೆಕ್ಟ್ಸು, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್, ಈ ಮೂರು ಕೋರ್ ಸಬ್ಜೆಕ್ಟ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಕ್ವಶನ್ ಪೇಪರ್ ಮಾಡ್ತಾರೆ, ಅದು Paper 2 ಅಂತ ಮಾಡ್ತಾರೆ. ಓಕೆ, ಹಾಗಾದರೆ ಎರಡು ಕ್ವಶನ್ ಪೇಪರ್ ನೀವು ಫೇಸ್ ಮಾಡಬೇಕಾಗ್ತದೆ. ಸರ್, ಹಾಗಾದರೆ ಎಷ್ಟು ಅಂಕಗಳು ಇರ್ತವೆ ಸರ್ ಅಂತಂದರೆ, ನೋಡಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ 40 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಈ ಸಬ್ಜೆಕ್ಟ್ ಕ್ಯಾರೀಸ್ 40 ಮಾರ್ಕ್ಸ್. ಇವಾಗ ಲ್ಯಾಂಗ್ವೇಜ್ ಹೇಳ್ಬಿಡ್ತೀನಿ, ಕನ್ನಡಕ್ಕೆ 40, ಇಂಗ್ಲೀಷ್ಗೆ 40 ಆ್ಯಂಡ್ ಹಿಂದಿಗೆ 40. ಓಕೆ, ಇನ್ನು ಕೋರ್ ಸಬ್ಜೆಕ್ಟು, ಸೊ ಮ್ಯಾಥಮೆಟಿಕ್ಸ್ 40 ಆ್ಯಂಡ್ ಸೈನ್ಸ್ 40 ಆ್ಯಂಡ್ ಸೋಷಿಯಲ್ ಸೈನ್ಸ್ 40. ಸೊ ನೋಡಿ, ಫಸ್ಟ್ ಪೇಪರ್ ತೊಗೊಂಡೆ ಲ್ಯಾಂಗ್ವೇಜ್ ಅಷ್ಟೇ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ 40 120 ಮಾರ್ಕ್ಸ್ ಆಯಿತು. ಓಕೆ, ಹಾಗಾದರೆ ಫಸ್ಟ್ ಪೇಪರ್ದು 120 ಮಾರ್ಕ್ಸ್ದು ಒಂದು ಕ್ವಶನ್ ಪೇಪರ್ ಆಯಿತು. ಸೊ ಸೆಕೆಂಡ್ ಕ್ವಶನ್ ಪೇಪರ್ 120 ಮಾರ್ಕ್ಸ್ದು ಆಯಿತು. ಕ್ಲಿಯರ್ ಆಯಿತಾ? ಎಷ್ಟು ಅಂಕದ ಪ್ರಶ್ನೆಗಳು? 120 ಅಂಕದ ಪ್ರಶ್ನೆಗಳು ಇರ್ತವೆ, 120 ಮಾರ್ಕ್ಸ್ದ ಕ್ವಶನ್ ಪೇಪರ್ಸ್ ಇರ್ತವೆ. ಎರಡು ಕ್ವಶನ್ ಪೇಪರ್ಸ್, ಒಂದು ಕನ್ನಡ, ಇಂಗ್ಲೀಷ್, ಹಿಂದಿ, ಅವು ಮೂರು ಸೇರಿಸಿ ಒಂದು ಸೆಟ್ ಮಾಡ್ತಾರೆ. ಆ್ಯಂಡ್ ಮತ್ತು ಇದು ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಸೇರಿಸಿ ಇನ್ನೊಂದು ಕ್ವಶನ್ ಪೇಪರ್ ಮಾಡ್ತಾರೆ, ಅದನ್ನು Paper 2 ಅಂತ ನಾವು ಅಂದ್ಕೋತೀವಿ. ಹಾಗಾಗಿ 120 ಮಾರ್ಕ್ಸ್ದ ಎರಡು ಕ್ವಶನ್ ಪೇಪರ್ ಇರ್ತವೆ. ಸರ್, ಹಾಗಾದ್ರೆ ಟೈಮಿಂಗ್ ಎಷ್ಟು ಕೊಡ್ತಾರೆ ನಮಗೆ? ಈಚ್ ಕ್ವಶನ್ ಪೇಪರ್ ಕ್ಯಾರೀಸ್ 3 hours. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ಎರಡು ಪ್ರಶ್ನೆ ಪತ್ರಿಕೆ ಇದ್ದಾವೆ. ಸೊ ಅವಕ್ಕೆ 3 ಗಂಟೆಗಳು ಬರಲಿಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಓಕೆ, ಎಲ್ಲ ಕ್ಲಿಯರ್ ಆಯಿತು? ಎಕ್ಸಾಮ್ ನಡೀತವೆ, ಹಾಗಾದರೆ ಎರಡು ಕ್ವಶನ್ ಪೇಪರ್ಸ್ ಇರ್ತವೆ. ಎರಡು ಕ್ವಶನ್ ಪೇಪರ್ಗಳು ಯಾವ ರೀತಿ ಇರ್ತವೆ ಅನ್ನೋದು ನಾನು ಹೇಳಿದ್ದೀನಿ. ಒಂದು ಲ್ಯಾಂಗ್ವೇಜ್ದು, ಇನ್ನೊಂದು ಕೋ ಸಬ್ಜೆಕ್ಟ್ಸು. ಹಾಗಾದ್ರೆ ಆ ಎಷ್ಟು ಅಂಕದ ಪ್ರಶ್ನೆ ಅಂತ ಅಂದೆ? ಸೊ 120 ಮಾರ್ಕ್ಸ್, ಈ ಸಬ್ಜೆಕ್ಟ್ ಕ್ಯಾರೀಸ್ 40 ಮಾರ್ಕ್ಸ್. ಓಕೆ, ಹಾಗಾಗಿ 2 ಆಯಿತು. ಹಾಗಾದರೆ ಆಯಿತು ಸರ್, 3 ಗಂಟೆ ಅವಧಿನೂ ಇರುತ್ತೆ, ಬರಿತೀವಿ. ಸರ್, ಅದು ಪ್ಯಾಟರ್ನ್ ಹೇಗಿರ್ತವೆ ಸರ್? ಏನು 2 ಮಾರ್ಕ್ಸ್ ಕೇಳ್ತಾರ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರ, 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರ? ಇದು ಒಂದು ಡೌಟ್ ಇರುತ್ತೆ ನೋಡಿರಿ. ಸೊ ಅದನ್ನು ಕ್ಲಿಯರ್ ಕಟ್ ಹೇಳಿದರೆ, ಪ್ರತಿಯೊಂದು ಸಬ್ಜೆಕ್ಟಲ್ಲಿನೂ ಅಬ್ಜೆಕ್ಟಿವ್ ಟೈಪ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಅವ್ರು ಕೇಳ್ತಾರೆ. ಎಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. ಇದು ಬಹಳಷ್ಟು ಸುಲಭ. ಪ್ರತಿಯೊಂದು ಸಬ್ಜೆಕ್ಟಲ್ಲಿನೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವರು ಕೇಳ್ತಾರೆ. ಸರ್, ಮಲ್ಟಿಪಲ್ ಚಾಯ್ಸ್ ಅಂದರೆ ಅಲರ್ಟ್, ನಿಮ್ಗೆ ಗೊತ್ತಿದೆ. ಇವಾಗ ನಾವು ಇಂಗ್ಲೀಷ್ ಎಕ್ಸಾಂಪಲ್ ತೊಗೊಳ್ರಿ, ಸೊ ಒಂದು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಿದ್ರು. ಸೊ ಆ ರೀತಿಯೇ ಕ್ವಶನ್ಸನ್ನು ಕೇಳ್ತಾರೆ. ಸೊ ಸೋಷಿಯಲ್ ಸೈನ್ಸ್ದಲ್ಲಿ ಐ ಥಿಂಕ್ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಿದ್ರು. ಸೊ ಇವಾಗ 40 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದನ್ನು ನೀವು ಬಹಳಷ್ಟು ಸುಲಭವಾಗಿ ಬರೀಬೋದು. ಏನು ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ನಾವು ಏನು ಡಿಫಿಕಲ್ಟ್ ಲೆವೆಲ್ ಹೇಗಿರುತ್ತೆ, ಏನು ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರ, ಹೆಂಗೆ ಸರ್? ನೋಡಿ, ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಏನಂತಂದರೆ, ಅವು ನೇರವಾದ ಪ್ರಶ್ನೆಗಳಿರ್ತವೆ, ನೇರವಾಗಿ ಉತ್ತರವನ್ನು ನೀವು ಕಂಡುಹಿಡ್ಕೋಬೋದು. ಅಂಥದ್ದೇನೋ ಸುತ್ತಿ ಬಳಸಿ ವಿಚಾರ ಮಾಡುವಂಥ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಇದರ ಅರ್ಥ, ಪ್ರಶ್ನೆಗಳು, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೇಳುವಂಥ ಪ್ರಶ್ನೆಗಳು ಬಹಳಷ್ಟು ಸುಲಭವಾಗಿರ್ತವೆ, ಬಹಳಷ್ಟು ಸರಳವಾಗಿರ್ತವೆ ಅಂತ ಅವರೇ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ. ಓಕೆ, ಹಾಗಾಗಿ ಸೊ ನಾನು ಅದನ್ನು ಹೇಳ್ತೀನಿ, ನಾನು ಮುಂದಿನ ನೋಡೋದಲ್ಲಿ ಯಾವ ರೀತಿ ನಾವು ಇದನ್ನು ಕ್ವಶನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಸೊ ಬಹಳಷ್ಟು ಸುಲಭವಾದ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಸೊ ಪ್ರತಿಯೊಂದು ರೂಮ್ದಲ್ಲಿ 10-12 ವಿದ್ಯಾರ್ಥಿಗಳು ಮಾತ್ರ ಕುಂದರ್ಲಿಕ್ಕೆ ಅಲವ್ ಇರುತ್ತೆ ಅಂತ.
ಸೊ ಮುಂಚೆ ಎಲ್ಲ 24 ಏನೋ ಇತ್ತು, ಇವಾಗ 10-12 ವಿದ್ಯಾರ್ಥಿಗಳು ಮಾತ್ರ ಒಂದು ರೂಮ್ನಲ್ಲಿ ಅವರಿಗೆ ಅಲೌ, ಅದು ಒಂದೊಂದು ಬೆಂಚ್ಗೆ ಒಬ್ಬೊಬ್ಬರು ಮಾತ್ರ. ಓಕೆ, ಮುಂಚೆ ನಾವು ಇಬ್ಬೊಬ್ಬರು ಕುಂದಿಸ್ತಿದ್ವಿ, ಸೊ ಇವಾಗ ಒಂದೊಂದು ಬೆಂಚ್ಗೆ COVID-19 ಇರೋ ಕಾರಣಕ್ಕಾಗಿ ಸೊ ಒಂದೊಂದು ಬೆಂಚ್ಗೆ ಒಬ್ಬೊಬ್ಬರು ಮಾತ್ರ ಕುಂದಿರ್ಸ್ತಾರೆ, ಮತ್ತು ಅದು SOP ಏನೇನಿರುತ್ತೆ ಸೊ ಆರೋಗ್ಯ ಇಲಾಖೆಯಿಂದ ಅದನ್ನೆಲ್ಲವೂ ಅವರು ಫಾಲೋಅಪ್ ಮಾಡ್ತಾರೆ. ಓಕೆ, ಎಸ್ ಸರ್ ಆಯಿತು, ಎಕ್ಸಾಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಯಿತು ಸರ್. ಹಾಗಾದರೆ ಸೊ ಎಕ್ಸಾಮ್ ಯಾವಾಗ ನಡೀತೇವೆ ಅಂತಂದರೆ ಜುಲೈ 3ನೇ ವಾರದಲ್ಲಿ, ಸೊ ಮಂತ್ ಆಫ್ ಜುಲೈ 3rd ವೀಕ್ದಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಬಿಫೋರ್ ಟೈಮ್ ಟೇಬಲನ್ನು ಕೂಡ ಅವರು ಪಬ್ಲಿಷ್ ಮಾಡ್ತಾರೆ ಅಂತ ಹೇಳ್ತಾರೆ, ವೆಲ್ ಇನ್ ಅಡ್ವಾನ್ಸ್ದಲ್ಲಿ. ಸೊ ಟೈಮ್ ಟೇಬಲನ್ನು ಕೂಡ ಪಬ್ಲಿಷ್ ಮಾಡ್ತಾರೆ. ಸೊ ಇವಾಗ ಜುಲೈ 3ನೇ ವಾರದಲ್ಲಿ ಎಕ್ಸಾಮ್ ಅಂತೂ ನಡೆಸ್ತೀನಿ ಅಂತ ಅವರು ಹೇಳಿದ್ದಾರೆ. ಓಕೆ, ಎಕ್ಸಾಮ್ ನಡೆಯುವಂಥ ಮಂತ್ ಜುಲೈ 3ನೇ ವಾರ. ಸೊ ಮತ್ತು ರಿಸಲ್ಟ್ ಬರೋದು ಆಗಸ್ಟ್ದಲ್ಲಿ ಅಂತೂ ಬಂದುಬಿಡುತ್ತೆ. ಓಕೆ, ಜುಲೈದಲ್ಲೇನೇ ಅಂತ ಹೇಳ್ತಾರೆ, ಬಟ್ ಅಷ್ಟು ಫಾಸ್ಟ್ ಆಗೋದಿಲ್ಲ. ಸೊ ಆಗಸ್ಟ್ದಲ್ಲಿ ರಿಸಲ್ಟ್ ಅಂದು ನಿಮಗೆ ಬಂದ್ಬಿಡುತ್ತೆ ಸರ್. ಹಾಗಾದರೆ ರಿಸಲ್ಟ್ನ ಗ್ರೇಡ್ ಆಧಾರ ಮೇಲೆ ಕೊಡ್ತಾರೆ, ಅದೊಂದು. ಇದ್ರ ಜೊತೆಗೆ ಸರ್ ನಾವು ಪಾಸ್ ಫೇಲ್ ಹೆಂಗೆ ಸರ್ ಫೇಲ್ ಮಾಡ್ತಾರೆ ಈ ವರ್ಷ ಅಂತಂದರೆ, ಯಾರನ್ನೂ ಕೂಡ ಫೇಲ್ ಮಾಡುವುದಿಲ್ಲ ಅಂತ ಅವರು ಕ್ಲಿಯರ್ ಕಟ್ಟಿಗೆ ಹೇಳ್ತಿದ್ದಾರೆ. ಅದೊಂದು ಗುಡ್ ನ್ಯೂಸ್ ನಿಮಗೆ, ಯಾರನ್ನೂ ಕೂಡ ಫೇಲ್ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಗ್ರೇಡ್ ವೈಸ್ ನಿಮ್ಮನ್ನು ಪ್ರಮೋಟ್ ಮಾಡ್ತೀವಿ, ಪಾಸ್ ಮಾಡ್ತೇವೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಓಕೆ, ಸೊ ಇವಾಗ ನೋಡಿ ಅಬ್ಜೆಕ್ಟ್ ಟೈಪ್ ಅಂದರೆ ಆಲ್ಮೋಸ್ಟ್ ನೀವು ಪಾಸ್ ಆಗೇ ಆಗ್ತಾರೆ. ಓಕೆ, PUC ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗಿದೆ. ಓಕೆ, ಆದರೆ SSLC ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಮಾಡಲಿಲ್ಲ, ಎಕ್ಸಾಮ್ ನಡೆಸಿ ನಡೆಸ್ತಾರೆ. ಬಟ್ ನಾವು ಮೊದಲೆಲ್ಲ ಪ್ಯಾಟರ್ನ್ ಹೇಳ್ತಿದ್ದೆ, ಅವರೇ ಪ್ಯಾಟರ್ನ್ ಕೊಟ್ಟಿದ್ದರು. ಸೊ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿದ್ದರು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಕೂಡ ಬಿಟ್ಟಿದ್ದರು. ಸೊ ಅದರ ಮೇಲೆ ನೀವೆಲ್ಲವೂ ತಯಾರಿ ಮಾಡ್ಕೊಂಡಿದ್ದೀರಿ ಸರ್. ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ನಾವೆಲ್ಲ ಲಾಸ್ ಐತೆ ಸರ್ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ನಿಮಗೆ ಯಾವುದು ಲಾಸ್ ಇಲ್ಲ, ಜ್ಞಾನ ಅನ್ನೋದು ನಾಲೆಜ್ ಅನ್ನೋದು ಅದು ಎಂದಿಗೂ ನಿಮಗೆ ಲಾಸ್ ಆಗೋದಿಲ್ಲ. ಸೊ ಅದು ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಈಗ ಅಬ್ಜೆಕ್ಟ್ ಟೈಪ್ ಅಂದರೆ ಭಾಳಷ್ಟು ಡೀಪಾಗಿ ಓದಬೇಕಾಗ್ತಿತ್ತು, ಇವಾಗ ಎಲ್ಲನೂ ಓದ್ಕೊಂಡಿದ್ದೀರಿ. ಸೊ ಇವಾಗ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆ ನಾಲೆಜ್ ಅಂತೂ ವೇಸ್ಟ್ ಅಲ್ವೇ ಅಲ್ಲ, ಅದು ತಯಾರಿ ಒಳ್ಳೆಯದಕ್ಕೆ ಆಗಿದೆ. ಮತ್ತು ಇನ್ನಷ್ಟು ಹೆಚ್ಚಿಗೆ ತಯಾರಿ ಮಾಡ್ಕೊಡ್ರಿ. ಒಂದು, ಸೊ ಕ್ವಶನ್ ಪೇಪರ್ ಭಾಳಷ್ಟು ಈಸಿ ಆಗಿರುತ್ತೆ. ಆಯಿತು ಸರ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟರೆ ಎಕ್ಸಾಮ್ ನಡೆಯೋದು ಡೇಟು, ಹಾಗಾದರೆ ಎಕ್ಸಾಮ್ ನಡೆದು ನಡೀತೇವೆ ಅಂತ ಹೇಳಿದೆ. SSLC ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗಿಲ್ಲ, PUC ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ಆ್ಯಂಡ್ ಯಾವಾಗ ನಡೀತೆ ಅನ್ನೋದು 20 ದಿನಗಳ ಮುಂಚೆ ಅವ್ರು ಟೈಮ್ ಟೇಬಲನ್ನು ಬಿಡ್ತಾರೆ. ಓಕೆ, ಸೊ ಆಲ್ರೆಡಿ ಅದು ವೀಕ್ ಕೂಡ ಹೇಳ್ತಾರೆ. ಸೊ ಇದಾದ ನಂತರ ನೀವು ತಯಾರಿ ಮಾಡಿಕೊಡ್ರಿ ಅಂತಲೂ ಅಂದಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಅವರೇ ಇನ್ನೊಂದಷ್ಟು ದಿನದಲ್ಲಿ ಒಂದೆರಡು ದಿನದಲ್ಲೇ ಕ್ವಿಕ್ಕಾಗಿ ಅವರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ಬಿಡ್ತಾರೆ. ಓಕೆ, ಸೊ ಮಾಡೆಲ್ ಮಾದರಿ ಪ್ರಶ್ನೆ ಪತ್ರಗಳನ್ನು ಕೂಡ ಬಿಡ್ತಾರೆ. ಮುಂಚೆ ಯಾವ ರೀತಿ ಎರಡೆರಡು ಸರ್ಟನ್ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು ನೋಡಿರಿ, ಸೊ ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಮತ್ತೆ ಬಿಡ್ತಾರೆ. ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡೋಣ, ಅಬ್ಜೆಕ್ಟ್ ಟೈಪ್ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅಂತೇಳಿ ಅದನ್ನು ತಯಾರಿ ಮಾಡ್ಕೊಳ್ಳೋಣ. ಓಕೆ, ಸೊ ನಾವೆಲ್ಲ ಸ್ಟಡಿ ಪ್ಲ್ಯಾನ್ ಮಾಡ್ತಾ ಹೋಗೋಣ. ಆದರೂ ಕೂಡ ನೀವು ಕೂಡ ಸ್ಟಡಿ ಮಾಡ್ತಾ ಇದ್ದೀರಿ. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ ಬಂದ ತಕ್ಷಣ ನಾವು ಕೂಡ ಅದನ್ನು ತಿಳಿಸ್ತೇವೆ, ಅದರ ಮೇಲೆ ನಾವು ಸ್ಟಡಿ ಮಾಡ್ತಾನು ಹೋಗೋಣ. ಓಕೆ, ಸೊ ಇಷ್ಟೊಂದು ತಯಾರಿಯನ್ನು ನೀವು ರೆಡಿ ಮಾಡಿ. ಸೊ ಅದಕ್ಕಾಗಿ ಸ್ಟಡಿ ಮಾಡ್ತಾ ಇರಿ, ಮತ್ತು ಹೆಚ್ಚಿನ ಇನ್ಫಾರ್ಮೇಷನ್ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದರ ಅಧಿಸೂಚನೆ ಹೊರಡಿಸಿದಂತೂ ಕೂಡ ಅದನ್ನು ನಿಮಗೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಸ್ಟಡಿ ಮಾಡ್ತಾ ಇರಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.